ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ ವಿಚ್ಛೇದಿತ ಮುಸ್ಲಿಂ ಮಹಿಳೆ ಜೀವನಾಂಶಕ್ಕೆ ಅರ್ಹ ವಿಚ್ಛೇದನ ಕೊಡುವ ಪತಿಯಿಂದ ಜೀವನಾಂಶ ಕೇಳಬಹುದು ಜೀವನಾಂಶ ದಾನವಲ್ಲ ಪ್ರತಿಯೊಬ್ಬ ಮಹಿಳೆಯ ಹಕ್ಕು ಸುಪ್ರೀಂ ಕೋರ್ಟ್ನ ಮಹತ್ವದ ತೀರ್ಪಿದು ದ್ವಿಸದಸ್ಯ ಪೀಠ ಎಲ್ಲ ಧರ್ಮಕ್ಕೂ ಅನ್ವಯ ಅಂತ ಈ ತೀರ್ಪನ್ನ ಕೊಟ್ಟಿದೆ ಸಿಆರ್ಪಿಸಿ ಸೆಕ್ಷನ್ ನೂರ ಅಡಿ ಜೀವನಾಂಶ ಪಡೆಯಲು ಅರ್ಹ ಯಾವುದೇ ಧರ್ಮದ ಮಹಿಳೆ ಜೀವನಾಂಶಕ್ಕೆ ಅರ್ಜಿ ಸಲ್ಲಿಸಬಹುದು ಅಂತ ಮಹತ್ವದ ತೀರ್ಪನ್ನು ಕೊಟ್ಟಿದ್ದಾರೆ ಪ್ರಶಾಂತ್ ಹೀಗಿದ್ದೇ ಒಂದು ಪ್ರಕರಣ ಇತಿಹಾಸದ ಪುಟಗಳಲ್ಲಿ ಒಂದು ದೊಡ್ಡ ಬೆಂಚ್ ಮಾರ್ಕ್ ಅನ್ನ ಸೆಟ್ ಮಾಡಿತ್ತು ಅದಾದ ಮೇಲೆ ಸರ್ಕಾರ ಒಂದು ನಿರ್ಧಾರವನ್ನೇ ತೆಗೆದುಕೊಂಡು ಬಿಟ್ಟಿತ್ತು ನೋಡಿ ಅದು ಫಸ್ಟ್ ಈ ಪ್ರಕರಣ ಏನು ಅಂತ ನಾವು ನೋಡೋದಾದರೆ ಅಬ್ದುಲ್ ಸಮದ್ ಅಂತಕ್ಕಂಥ ಪತ್ನಿಗೆ ವಿಚ್ಛೇದನವನ್ನು ಕೊಡ್ತಾನೆ ಆತನ ಪತ್ನಿ ಫ್ಯಾಮಿಲಿ ಕೋರ್ಟ್ ಹೋಗ್ತಾಳೆ ಫ್ಯಾಮಿಲಿ ಕೋರ್ಟ್ ಹೇಳುತ್ತೆ ನೀವು ತಿಂಗಳಿಗೆ ಇಪ್ಪತ್ತೈದು ಸಾವಿರ ಮೆಂಟೆನೆನ್ಸ್ ಕೊಡಬೇಕು ಅಂತ ಅಂದರೆ ಈ ಪ್ರಕರಣ ಖುಲಾಸೆ ಏನಾಗುವವರೆಗೂ ಕೂಡ ನೀವು ತಿಂಗಳಿಗೆ ಇಪ್ಪತ್ತೈದು ಸಾವಿರ ಕೊಡಬೇಕು ಅಂತ ಅಬ್ದುಲ್ ಸಮತ್ ತೆಲಂಗಾಣ ಹೈಕೋರ್ಟ್ಗೆ ಹೋಗ್ತಾನೆ ತೆಲಂಗಾಣ ಹೈಕೋರ್ಟ್ ಹೇಳುತ್ತೆ ಇಪ್ಪತ್ತೈದು ಸಾವಿರ ಬೇಡ ಹತ್ತು ಸಾವಿರ ರೂಪಾಯಿ ನೀವು ತಿಂಗಳಿಗೆ ಇಂಟ್ರೀಮ್ ಆಗಿ ಮೇಂಟೆನೆನ್ಸನ್ನು ಕೊಡ್ತಾಯಿರಿ ನಾವು ಪ್ರಕರಣವನ್ನು ಡಿಸ್ಪೋಸ್ ಮಾಡುವವರಿಗೆ ಅಬ್ದುಲ್ ಸಮತ್ ಸುಪ್ರೀಂ ಕೋರ್ಟ್ಗೆ ಹೋಗ್ತಾನೆ ಆತ ಹೇಳೋದೇನು ಅಂತಂದರೆ ಆತ ಶರಿಯತ್ ಕಾನೂನನ್ನು ಉಲ್ಲೇಖಿಸಿ ಇದ್ದದ್ದು ಪೀರಿಯಡ್ ಅಂತ ಏನಿದೆ ಅಂದರೆ ಮೂರು ತಿಂಗಳು ಡೈವೋರ್ಸ್ ಅಂತ ತಲಾಕ್ ಅಂತ ಹೇಳಿದ ನಂತರದ ಮೂರು ತಿಂಗಳ ಕಾಲ ಇದ್ದದ ಪಿರಿಯಡ್ನಲ್ಲಿ ಏನು ನೆಹರನ್ನು ಕೊಡ್ತಾರೆ ಅದು ಬಿಟ್ಟು ಉಳಿದಂತೆ ಜೀವನಾಂಶವನ್ನು ಕೊಡುವಂಥದ್ದು ಮುಸ್ಲಿಮ್ ಪರ್ಸ್ನಲ್ ಲಾಸ್ಗಳಲ್ಲಿಲ್ಲ ಅದರಲ್ಲೂ ಸಾವಿರದ ಒಂಬೈನೂರ ಎಂಬತ್ತಾರರ ನೀವು ಮಾಡ್ತಾ ಇದ್ದೀರಿ ಆ ಕಾನೂನಿನ ಪ್ರಕಾರ ಅದು ಅವಶ್ಯಕತೆ ಇಲ್ಲ ಹೀಗಾಗಿ ತೆಲಂಗಾಣ ಹೈಕೋರ್ಟ್ನ ಆದೇಶವನ್ನು ವಜಾಗೊಳಿಸಬೇಕು ಅಂತ ಸುಪ್ರೀಂ ಸುಪ್ರೀಂಕೋರ್ಟ್ಗೆ ಹೋಗ್ತದೆ ನಿನ್ನೆ ಸುಪ್ರೀಂ ಕೋರ್ಟ್ ಬಹಳ ಒಂದು ಮಹತ್ವದ ತೀರ್ಪನ್ನು ನೀಡಿದೆ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ರಾಜೀವ್ ಗಾಂಧಿ ಸರ್ಕಾರ ಒಂದು ಕಾನೂನನ್ನು ತಂತು ಯಾಕೆ ತಂತು ಮಧ್ಯಪ್ರದೇಶದ ಇಂದೋರ್ನ ಒಬ್ಬ ಮಹಿಳೆ ಶಾಬಾನು ಶಾಬಾನು ಅವಳ ವಯಸ್ಸು ಎಪ್ಪತ್ತೆರಡು ವಯಸ್ಸಿದ್ದಾಗ ಐದು ಮಕ್ಕಳು ಅವಳಿಗೆ ಆಗ ಆಕೆಯ ಗಂಡ ಅವಳಿಗೆ ವಿಚ್ಛೇದನವನ್ನು ನೀಡ್ತಾನೆ ವಿಚ್ಛೇದನ ನೀಡಿದಾಗ ಅವಳು ಲೋವರ್ ಕೋರ್ಟ್ನಿಂದ ಸುಪ್ರೀಂ ಕೋರ್ಟ್ ವರೆಗೆ ಬರ್ತಾಳೆ ಏನು ಹೇಳ್ತಾಳೆ ನನಗೆ ಐದುನೂರು ರೂಪಾಯಿ ಮೆಂಟೆನೆನ್ಸ್ ಕೊಡಬೇಕು ನನ್ನ ಗಂಡ ಸುಪ್ರೀಂ ಕೋರ್ಟ್ ಅದನ್ನು ಎತ್ತ ಹಿಡಿಯುತ್ತೆ ಮೆಂಟೆನೆನ್ಸ್ ಕೊಡಬೇಕು ಅಂತಕ್ಕಂಥ ತೀರ್ಪನ್ನು ಕೊಟ್ಟಾಗ ಒಂದು ಪೊಲಿಟಿಕಲ್ ಭೂಚಾಲ್ ಬರುತ್ತೆ ನನಗೆ ಅದರ ಅದರ ಇದು ಡಿಟೇಲ್ಸ್ಗೆ ಹೋಗೋಲ್ಲ ಆಗ ರಾಜೀವ್ ಗಾಂಧಿ ಮುಸ್ಲಿಂ ಸಮಾಜದ ಒತ್ತಡಕ್ಕೆ ಮಣಿದು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಮುಸ್ಲಿಂ ವುಮೆನ್ ಪ್ರೊಟೆಕ್ಷನ್ ಬಿಲ್ ತರ್ತಾರೆ ಆ ಬಿಲ್ಲು ಸುಪ್ರೀಂ ಕೋರ್ಟ್ನ ತೀರ್ಪನ್ನು ಅಂದರೆ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದ ನಂತರ ಕಾನೂನಿನ ಪ್ರಶ್ನೆಗಳೇನು ಉದ್ಭವ ಆಗ್ತಾ ಇದ್ವು ಅದನ್ನು ರಿವರ್ಸ್ ಮಾಡಲಿಕ್ಕೆ ಆ ಬಿಲ್ ಅನ್ನು ತರಲಾಗತ್ತೆ ಅದನ್ನೇ ಉಲ್ಲೇಖಿಸಿ ಸುಪ್ರೀಂ ಕೋರ್ಟ್ಗೆ ಇ ಅಬ್ದುಲ್ ಸಮದ್ ಹೋದಾಗ ಸುಪ್ರೀಂ ಕೋರ್ಟ್ ಹೇಳುತ್ತೆ ಸಿ ಆರ್ ಪಿ ಸಿ ಯ ಸೆಕ್ಷನ್ ಒನ್ನೂರ ಇಪ್ಪತ್ತೈದು ಅದು ಏನು ಹೇಳುತ್ತೆ ಒಂದು ವೇಳೆ ವಿಚ್ಛೇದಿತ ಮಹಿಳೆ ತನ್ನ ಆರ್ಥಿಕ ಸ್ಥಿತಿಯನ್ನು ಕಾಪಾಡಿಕೊಳ್ಳುವಲ್ಲಿ ಅಯಶಸ್ವಿಯಾಗಿದ್ದಲ್ಲಿ ಆಕೆಯ ಗಂಡನಿಗೆ ಆ ಶಕ್ತಿ ಇದ್ದಲ್ಲಿ ಆಕೆಯ ಗಂಡ ಜೀವನಾಂಶವನ್ನು ಮೆಂಟೆನೆನ್ಸನ್ನು ಎಂಡ್ ವಿಚ್ಛೇದಿತ ಪತ್ನಿಗೆ ಕೊಡಬೇಕು ಅಂತಕ್ಕಂಥದ್ದನ್ನು ಸಿ ಆರ್ ಪಿ ಸಿ ಒನ್ ಟ್ವೆಂಟಿ ಫೈವ್ ಹೇಳುತ್ತೆ ಅಬ್ದುಲ್ ಸಮದ್ ಏನು ಹೇಳ್ತಿದ್ದ ಸಿ ಆರ್ ಪಿ ಸಿ ಒನ್ ಟ್ವೆಂಟಿ ಫೈವ್ ಮುಸ್ಲಿಂ ಸಮಾಜದ ಕೇಸ್ಗಳಿಗೆ ಲಾಗೂ ಆಗೋಲ್ಲ ಅಂತಕ್ಕಂಥದ್ದು ಆದರೆ ನಿನ್ನೆ ಸುಪ್ರೀಂ ಕೋರ್ಟ್ ಹೇಳಿದೆ ಸಿ ಆರ್ ಪಿ ಸಿ ಸೆಕ್ಷನ್ ಒನ್ ಟ್ವೆಂಟಿ ಫೈವ್ ಏನಿದೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ನ ಸೆಕ್ಷನ್ ಒನ್ ಟ್ವೆಂಟಿ ಫೈವ್ ಇಸ್ ಅ ಸೆಕ್ಯುಲರ್ ಲಾ ಅಂಡ್ ಇಟ್ಸ್ ಸೂಪರ್ಸೀಡ್ಸ್ ಆಲ್ ದ ಅದರ್ ರೀಜನಲ್ ಲಾ ರಿಲಿಜಿಯನ್ ರಿಲಿಜಿಯಸ್ ಲಾಸ್ ಅಂತ ಅಂದರೆ ಅದು ಎಲ್ಲ ಬೇರೆ ಬೇರೆ ಧರ್ಮಗಳ ಮಹಿಳೆಯರಿಗೂ ಕೂಡ ಇದು ಅನ್ವಯ ಆಗತ್ತೆ ಅಂತಕ್ಕಂಥದನ್ನ ಸುಪ್ರೀಂ ಕೋರ್ಟ್ ನಿನ್ನೆ ಬಹಳ ಸ್ಪಷ್ಟ ಶಬ್ದಗಳಲ್ಲಿ ಹೇಳಿದೆ ಮತ್ತು ಮೆಂಟೆನೆನ್ಸ್ ಕೊಡೋದು ಅದು ಚಾರಿಟಿ ಅಲ್ಲ ಅದು ದಾನ ಅಲ್ಲ ಅದು ಪ್ರತಿಯೊಬ್ಬ ಮಹಿಳೆಯ ಹಕ್ಕು ಅದು ಯಾವುದೇ ಧರ್ಮಕ್ಕೆ ಸೇರಿದ ಮಹಿಳೆಯಾಗಿರಲಿ ಅದು ಆ ಮಹಿಳೆಗೆ ಸೇರಿರ್ತಕ್ಕಂಥ ಹಕ್ಕು ಅಂತಕ್ಕಂಥದ್ದನ್ನು ಸುಪ್ರೀಂ ಕೋರ್ಟಿನ ಬಹಳ ಸ್ಪಷ್ಟ ಶಬ್ದಗಳಲ್ಲಿ ಹೇಳಿದೆ ಇದಕ್ಕೆ ಅನೇಕ ಮುಸ್ಲಿಂ ಧರ್ಮಗುರುಗಳು ಸಹಜವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅವರು ಹೇಳತಕ್ಕಂಥದ್ದು ಅವರ ವಾದ ಏನು ಅಂತ ನೀವು ತೆಗೆದುಕೊಂಡು ನೋಡೋದಾದರೆ ಕುರಾನ್ನ ಅನೇಕ ಕುರಾನ್ ಆಯತಗಳನ್ನು ಉಲ್ಲೇಖಿಸಿ ನೀವು ತಲಾಖ್ ಅದು ಮೂರು ತಲಾಖು ಒಟ್ಟು ಒಂದು ತಲಾಖ್ ಹೇಳಿದ ನಂತರ ಮೂರು ತಿಂಗಳುಗಳ ಕಾಲ ಅದು ಯಾಕೆ ಮೂರು ತಿಂಗಳು ಅಂತ ಅವ್ರು ಹೇಳೋದಾದರೆ ಅವಳೇನಾದರೂ ಪ್ರೆಗ್ನೆಂಟ್ ಆಗಿದ್ರೆ ಅದು ಗೊತ್ತಾಗುವವರೆಗೆ ನಿಮಗೆ ಇದ್ದದ ಪೀರಿಯಡ್ ಅಂತ ಇರುತ್ತೆ ಆ ಇದ್ದತ್ ಪೀರಿಯಡ್ನಲ್ಲಿ ಒಂದು ಗುಡ್ನೆಸ್ಸನ್ನು ಕೊಟ್ಬಿಟ್ರೆ ನನಗೂ ಅವಳಿಗೂ ಸಂಬಂಧ ಇಲ್ಲ ಜೀವನಾಂಶವನ್ನು ಕೊಡ್ತಾ ಇದ್ದರೆ ಆ ಗಂಡಿಗೂ ಮಹಿಳೆಗೂ ಸಂಬಂಧಗಳು ಉಳಿತವೆ ಆ ಸಂಬಂಧಗಳು ಉಳಿಬಾರ್ದು ಅಂತಕ್ಕಂಥದ್ದನ್ನು ಶರಿಯತ್ ಕಾನೂನು ಹೇಳುತ್ತೆ ಅನ್ನೋದನ್ನು ಉಲ್ಲೇಖಿಸ್ತಾರೆ ಅಂದರೆ ನನಗನ್ಸತ್ ನೋಡಿ ಒಂದು ಯುಗಧರ್ಮ ಅಂತಿರುತ್ತೆ ನೀವು ಏಳನೇ ಎಂಟನೇ ಶತಮಾನದಲ್ಲಿ ಆಗಿನ ಕಾಲಕ್ಕೆ ತಕ್ಕಂತೆ ಅಲ್ಲಿನ ಪರಿಸರಕ್ಕೆ ತಕ್ಕಂತೆ ಅಲ್ಲಿನ ಅಗತ್ಯಗಳಿ ಕೆಲ ಕಾನೂನುಗಳನ್ನು ಮಾಡಿರಬಹುದು ಭಾರತದಲ್ಲೂ ಆ ರೀತಿಯ ಈಗ ಸತಿ ಪದ್ಧತಿ ನಿಮಗೆ ರಜಪೂತ್ರ ಒಟ್ಟಾರೆ ಮುಸ್ಲಿಂ ಆಕ್ರಮಣದ ಸಂದರ್ಭದಲ್ಲಿ ಸತಿ ಹೋಗ್ತಾ ಇದ್ರು ಯಾಕಂದ್ರೆ ಹೆಣ್ಮಕ್ಳನ್ನು ಕರ್ಕೊಂಡು ಹೋಗ್ಬಿಡ್ತಾ ಇದ್ರಲ್ಲ ಅಫಾನಿಸ್ತಾನಿಗೆ ಎಷ್ಟು ಹೆಣ್ಮಕ್ಳನ್ನು ಕರ್ಕೊಂಡು ಹೋಗಲಿಲ್ಲ ಶಾ ಶಾದಲ್ಲಿ ಆದರೆ ನಂತರದ ಪರಿಸ್ಥಿತಿಯಲ್ಲಿ ಗಂಡ ಸತ್ ನಂತರ ಹೆಂಡತಿ ಅಗ್ನಿಗೆ ಆಹುತಿ ಆಗ್ತಕ್ಕಂಥದ್ದನ್ನು ಕಾನೂನಿನ ಮೂಲಕ ತಡೆಯಲಾಯಿತು ದೇವದಾಸಿ ಪದ್ಧತಿ ಚಾಲ್ತಿಯಲ್ಲಿತ್ತು ಬಹಳ ಅನಾಗರಿಕವಾಗಿರ್ತಕ್ಕಂಥ ಅಮಾನವೀಯ ಪದ್ಧತಿ ಅದಕ್ಕೊಂದು ಬ್ರೇಕನ್ನು ಹಾಕ್ತಕ್ಕಂಥ ಕಾನೂನುಗಳು ಈ ರೀತಿಯ ಅನೇಕ ಮಾಡರ್ನ್ ಯುಗದಲ್ಲಿ ಕಾನೂನುಗಳು ಬಂದಿವೆ ದಟ್ ಇಸ್ ವಾಟ್ ಪ್ರೋಗ್ರೆಸಿವ್ ಸ್ಟೇಟ್ ಇಸ್ ಆಲ್ ಅಬೌಟ್ ನಿಮ್ಮ ಸಂಸ್ಕೃತಿ ಸಂಸ್ಕಾರಗಳನ್ನ ನಿಮ್ಮ ಧಾರ್ಮಿಕ ಆಚರಣೆಗೆ ಅನುಗುಣವಾಗಿ ಇಟ್ಕೊಳ್ಳಿ ಆದರೆ ಕಾನೂನನ್ನ ಕಾಲದಿಂದ ಕಾಲಕ್ಕೆ ಬದಲಾಯಿಸಬೇಕಾಗತ್ತೆ ಪ್ರಾಯಶಃ ಶಬಾನೋ ಪ್ರಕರಣದಲ್ಲಿ ರಾಜೀವ್ ಗಾಂಧಿ ಸರ್ಕಾರ ಇದನ್ನ ರಿವರ್ಸ್ ಮಾಡದೇ ಹೋಗಿದ್ದಲ್ಲಿ ಒಂದು ಸ್ಪಷ್ಟ ಸಂದೇಶ ಕೊಡಬಹುದಿತ್ತು ಆದರೆ ಆಗ ಒಂದು ಪೊಲಿಟಿಕಲ್ ಕಂಪಲ್ಷನ್ಸ್ಗೆ ಅನುಗುಣವಾಗಿ ತುಷ್ಟೀಕರಣದ ರಾಜಕಾರಣಕ್ಕೆ ಅನುಗುಣವಾಗಿ ಆ ರೀತಿಯಾಗಿರ್ತಕ್ಕಂಥ ಒಂದು ನಿರ್ಣಯವನ್ನು ರಾಜೀವ್ ಗಾಂಧಿ ತೆಗೆದುಕೊಂಡರು ಅದೇ ನಂತರ ಅಯೋಧ್ಯೆ ಆಂದೋಲನಕ್ಕೆ ಕಾರಣ ಆಯಿತು ಈಗ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ ಮುಸ್ಲಿಂ ಪ್ರೊಟೆಕ್ಷನ್ ಮುಸ್ಲಿಂ ವುಮನ್ ಏನು ಬಿಲ್ ಇದೆ ಆ ಬಿಲ್ ಅನ್ನು ಸೆಕ್ಷನ್ ಒನ್ ಟ್ವೆಂಟಿ ಫೈವ್ ಆಫ್ ಸಿ ಆರ್ ಪಿ ಸಿ ಸೂಪರ್ಸೀಡ್ ಮಾಡುತ್ತೆ ಆದರೆ ಈಗ ಸಿ ಆರ್ ಪಿ ಸಿ ಕೂಡ ಬದಲಾಯಿತು ಜುಲೈ ಒಂದರಿಂದ ಹೀಗಾಗಿ ಜುಲೈ ಒಂದರ ಮುಂಚಿನ ಪ್ರಕರಣಗಳಿಗೆ ಅನ್ವಯ ಆಗುತ್ತೆ ಹೊಸ ಕಾನೂನುಗಳಲ್ಲೂ ಕೂಡ ಈ ರೀತಿಯ ಅಂಶಗಳು ಸ್ಪಷ್ಟವಾಗಿವೆ ರೈಟ್ ವೆರಿ ಪ್ರೋಗ್ರೆಸಿವ್ ಆಗಿರ್ತಕ್ಕಂಥ ಸ್ಟ್ಯಾಂಡ್ ಅನ್ನ ಸುಪ್ರೀಂ ಕೋರ್ಟ್ ತೆಗೆದುಕೊಂಡಿದೆ ಎಸ್ ಒಂದೊಂದು ಮಹತ್ವದ ತೀರ್ಪು ಸುಪ್ರೀಂ ನಿಂದ ಹೊರಬಂದಿದೆ ಅಲ್ರಿ ಈಗ ನಿಮಗೆ ಜೀವನವನ್ನು ಈಗ ಅನೇಕ ಶರಿಯತ್ ನಾನು ನೋಡ್ತಾ ಇದ್ದೆ ಮುಸ್ಲಿಮ್ ವುಮೆನ್ ಅಸೋಸಿಯೇಷನ್ ಏನ್ ಕೆಲವೊಬ್ರು ಹೇಳಿದ್ರು ಇಲ್ರಿ ಅವ್ರಿಗೆ ರೀಮ್ಯಾರಿ ಆಗ್ಬೋದು ಮೂರು ತಿಂಗಳ ನಂತರ ಇಫ್ ಇಟ್ ಸಿಕ್ಸ್ಟಿ ಇಯರ್ಸ್ ಆಫ್ ಏಜ್ ಡೈವರ್ಸ್ ಕೊಟ್ಟರೆ ಏನ್ ರೀಮ್ಯಾರಿ ಸೆವೆಂಟಿ ಪ್ಲಸ್ ಪ್ಲಸ್ ಇತ್ತು ಅವಳ ಮಕ್ಕಳು ಅವಳನ್ನ ನೋಡ್ಕೊಳ್ಳಿಲ್ಲ ಅಂದ್ರೆ ಅವ್ಳು ಏನ್ ಹೇಳ್ತಾರೆ ಗಂಡರಿಗೂ ಅವಳಿಗೂ ಸಂಬಂಧ ಇರೋಲ್ಲ ಮಕ್ಕಳು ತವರ್ ಮನೆಯವರು ಅವರ ಮಹಿಳೆಯನ್ನ ನೋಡ್ಕೊಳ್ಬೇಕು ಅಂತ ನೀವು ಎಪ್ಪತ್ತು ವರ್ಷದ ಹಿಂದೆ ಇದು ಸಾಧ್ಯ ಇತ್ತು ಕೂಡು ಕುಟುಂಬಗಳಿಗೂ ಇವತ್ತು ನಿಮಗೆ ಸಣ್ಣ ಸಣ್ಣ ಕುಟುಂಬಗಳಿವೆ ಯಾರು ಯಾರನ್ನು ನೋಡ್ಕೊಳ್ತಾರೆ ಮಕ್ಕಳೇ ತಂದೆ ತಾಯಿಯನ್ನು ನೋಡ್ಕೊಳ್ತಾರೆ ಅನ್ನೋದು ಗ್ಯಾರಂಟಿ ಇಲ್ಲ ಇನ್ನು ಆ ಮಹಿಳೆಯನ್ನು ಯಾರು ನೋಡ್ಕೊಳ್ತಾಳೆ ಅವಳು ದರ್ ದರ್ ಭಟಕ್ಬೇಕ ಅವಳಿಗೊಂದು ಕಾನೂನಿನ ಪ್ರೊಟೆಕ್ಷನ್ ಬೇಡವಾ ಆ ದೃಷ್ಟಿಯಿಂದ ಭಾಳ ಇಂಪಾರ್ಟೆಂಟ್ ಜಜ್ಮೆಂಟ್ ಸುಪ್ರೀಂ ಕೋರ್ಟ್ ನಿಂದ ಬಂದಿದೆ ಒಂದು ಚಿಕ್ಕ ಬ್ರೇಕ್ ಬ್ರೇಕ್ ನಂತರ ದೆಹಲಿ ಅಬಕಾರಿ ನೀತಿ ಹಗರಣದಲ್ಲಿ ಕೇಜ್ರಿವಾಲ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ ಏನಾಗಿದೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಅದರಲ್ಲಿ ಏನ್ ಹೇಳಿದ್ದಾರೆ ಮಾತಾಡ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್